ಇನ್ನು ಮಂಡ್ಯದಲ್ಲಿ ಟಿಕೆಟ್ ವಿಚಾರ ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಮಂಡ್ಯದಲ್ಲಿ ಸುಮಲತಾ ನಡೆಯಿಂದಾಗಿ ದಳಪತಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣನೇ ಅಭ್ಯರ್ಥಿ ಅನ್ನುವಂಥದ್ದು ಇದೀಗ ಚರ್ಚೆ ಆಗ್ತಾ ಇದೆ. ಪಾಂಡವಪುರದಲ್ಲಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣನೇ ಅಂತ ಸಿ ಎಸ್ ಪುಟ್ಟರಾಜು ಹೇಳಿರುವಂಥದ್ದು ಇದೀಗ ಮತ್ತೊಂದು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ನಾನೇ ಚುನಾವಣೆಯ ನೇತೃತ್ವವನ್ನು ವಹಿಸ್ತೇನೆ ಅಂತ ಸಿ ಎಸ್ ಪುಟ್ಟರಾಜು ಹೇಳಿದ್ದಾರೆ. ಕುಮಾರಣ್ಣನ ಮತ್ತೊಮ್ಮೆ ನಾವು ಎಂಪಿಯನ್ನು ಮಾಡ್ತೀವಿ ಅಂತ ಸಿ ಎಸ್ ಪುಟ್ಟರಾಜು ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ 100ಕ್ಕೆ 100ರಷ್ಟು ಜೆ ಡಿ ಎಸ್ ಗೆಲುವು ಖಚಿತ. ನಾಳೆ ಜೆ ಡಿ ಎಸ್ಗೆ ಯಾವ ಕ್ಷೇತ್ರಗಳು ಅಂತ ಅಧಿಕೃತವಾಗುತ್ತೆ ಅಂತೇಳಿ ಸಿ ಎಸ್ ಪುಟ್ಟರಾಜು ಇದೀಗ ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣನನ್ನ ನಾನೇ ನೇತೃತ್ವ ವಹಿಸಿಕೊಂಡು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣನೇ ಫಿಕ್ಸ್ ಅಂತ ಸಿ ಎಸ್ ಪುಟ್ಟರಾಜು ಹೇಳಿರುವಂಥದ್ದು. ನಾನೇ ಚುನಾವಣೆಯ ನೇತೃತ್ವವನ್ನು ವಹಿಸ್ತೇನೆ ಅಂತ ಕೂಡ ಸಿ ಎಸ್ ಪುಟ್ಟರಾಜು ಮಾತನಾಡಿದ್ದಾರೆ. ಇವರು ಕೂಡ ಮಂಡ್ಯ ಟಿಕೆಟ್ ಆಕಾಂಕ್ಷಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟು ಆಹ್ವಾನ ಕೊಟ್ಟಿದ್ರು ಕೂಡ ಮುಂದಿನ ಲೋಕಸಭೆ ಟಿಕೆಟ್ ಸಿಗುತ್ತೆ ಅಂತೇಳಿ ಜೆ ಡಿ ಎಸ್ ಅಲ್ಲೇ ಉಳ್ಕೊಂಡ್ರು. ಈ ಬಾರಿ ಸಿ ಎಸ್ ಪುಟ್ಟರಾಜು ಅವರಿಗೆ ಮಂಡ್ಯ ಟಿಕೆಟ್ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ಜೋರಾಗಿದ್ದ ಬೆನ್ನಲ್ಲೇ ಈಗ ಸಿ ಎಸ್ ಪುಟ್ಟರಾಜು ಅವರೇ ಹೇಳ್ತಾ ಇದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರೇ ಮಂಡ್ಯದ ಈ ಬಾರಿಯ ಲೋಕಸಭಾ ಅಭ್ಯರ್ಥಿ ಅಂತ. ಏನು ಹೇಳಿದರು ಕೇಳೋಣ. ಈ ಶುಭ ದಿನದಂದು ನಮ್ಮ ನಾಯಕರಾದಂಥ ಕುಮಾರಣ್ಣವರ ಹೃದಯಕ್ಕೆ ಸಂಬಂಧಪಟ್ಟಂಥ ಶಸ್ತ್ರಚಿಕಿತ್ಸೆ ಅಮೆರಿಕ ನುರಿತ ವೈದ್ಯರಿಂದ ಭಾಳ ಸಕ್ಸಸ್ಫುಲ್ ಆಗಿದೆ. ಇವತ್ತಿಗಾಗಲೇ ಬೆಳಗ್ಗೆಯಿಂದ ಈ ನಾಡಿನಾದ್ಯಂತ ಕುಮಾರಣ್ಣವರ ಅಭಿಮಾನಿಗಳ ಒಂದು ಪ್ರಾರ್ಥನೆ ಅವರ ದೇವರಿಗೆ ಸಲ್ಲಿದೆ. ಅದಕ್ಕಿಂತ ಮಿಗಿಲಾಗಿ ನನ್ನ ಪೂಜ್ಯ ನಾಯಕರಾದಂಥ ದೇವೇಗೌಡರು, ಮಾತೃಶ್ರೀ ಸಮಾನರಾದಂಥ ಚೆನ್ನಮ್ಮ ಅವರ ಪೂಜೆಯ ಫಲ ಕುಮಾರಣ್ಣವರಿಗೆ ಯಾವತ್ತೂ ಶ್ರೀರಕ್ಷೆ ಆಗಿದೆ ಅಂತಕ್ಕಂಥದ್ದನ್ನು ಚಾಮುಂಡಿ ಉತ್ಸವದ ಈ ಶುಭ ದಿನದಂದು ನಮ್ಮ ನಾಯಕರಾದಂಥ ಕುಮಾರಣ್ಣವರ ಹೃದಯಕ್ಕೆ ಸಂಬಂಧಪಟ್ಟಂಥ ಶಸ್ತ್ರಚಿಕಿತ್ಸೆ ಅಮೆರಿಕ ನುರಿತ ಇವತ್ತು ಕುಮಾರಸ್ವಾಮಿ ಅವರಿಗೆ ಹೃದಯ ಸಂಬಂಧ ಶಸ್ತ್ರಚಿಕಿತ್ಸೆ ಕೂಡ ನಡೆದಿದೆ. ಇದಕ್ಕೆ ಅವರು ಅಭಿಮಾನಿಗಳ ಏನು ಆಸೆಯಂತೆ, ಅಭಿಮಾನಿಗಳ ದೇವರ ಬೇಡಿಕೆಯಂತೆ ಇವತ್ತು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಅನ್ನೋದ್ರ ಕುರಿತಾಗಿ ಮಾತನಾಡಿ, ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವಂಥ ಕುಮಾರಸ್ವಾಮಿಯವರು ಆದಷ್ಟು ಬೇಗ ಆರೋಗ್ಯವಾಗಿ ಎಲ್ಲರ ಮುಂದೆ ಬರ್ತಾರೆ, ಅವರೇ ಈ ಬಾರಿಯ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ, ಅವ್ರಿಗೆ ಈ ಬಾರಿ ನಾವೆಲ್ಲ ಕೂಡ ಓಟ್ ಕೊಡಬೇಕು, ನಾನು ಕೂಡ ನೇತೃತ್ವವನ್ನು ವಹಿಸ್ತೀನಿ, ಚುನಾವಣಾ ನೇತೃತ್ವವನ್ನು ವಹಿಸಿ ನಾನೇ ಮುಂದೆ ನಿಲ್ತೀನಿ, ಕ್ಷೇತ್ರದ ಎಲ್ಲ ಕಡೆ ಕೂಡ ಸಂಚಾರ ಮಾಡಿ ಕುಮಾರಸ್ವಾಮಿಯವರನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ವಿಶ್ವಾಸವನ್ನು ಇದೀಗ ಸಿ ಎಸ್ ಪುಟ್ಟರಾಜು ಅವರು ವ್ಯಕ್ತಪಡಿಸಿದ್ದಾರೆ. ಸಿ ಎಸ್ ಪುಟ್ಟರಾಜು ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಈ ಬಾರಿ ಕಾಂಗ್ರೆಸ್ಗೆ ಹೋಗ್ತಾರೆ, ಕಾಂಗ್ರೆಸ್ ಅವರನ್ನು ಸೆಳೆಯುತ್ತೆ ಅನ್ನುವಂಥ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಈ ಬೆನ್ನಲ್ಲೇ ಸಿ ಎಸ್ ಪುಟ್ಟರಾಜು ಅವರು ಅಸಮಾಧಾನಗೊಳ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಿದ್ದ ಈ ಸಂದರ್ಭದಲ್ಲಿ ಈಗ ಸಿ ಎಸ್ ಪುಟ್ಟರಾಜು ಅವರೇ ಹೇಳ್ತಾ ಇದ್ದಾರೆ, ಇಲ್ಲ ಕುಮಾರಸ್ವಾಮಿ ಅವರೇ ಈ ಬಾರಿ ಮಂಡ್ಯ ಲೋಕಸಭೆಯಿಂದ ಕಣಕ್ಕಿಳಿಬೇಕು, ಇಲ್ಲಿಂದ ಅವರನ್ನು ನಾವು ಆಯ್ಕೆ ಮಾಡಿ ಕಳಿಸ್ಬೇಕು, ಈ ಬಾರಿ ಮಂಡ್ಯ ಸಂಸದರಾಗ್ತಾರೆ ಅವರು ಅನ್ನುವಂಥ ಹೇಳಿಕೆಯನ್ನು ಈಗ ಸಿ ಎಸ್ ಪುಟ್ಟರಾಜು ಅವರೇ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಜೆ ಡಿ ಎಸ್ ಅಲ್ಲಿ ಟಿಕೆಟ್ ಒಂದು ವೇಳೆ ಅನೌನ್ಸ್ ಜೆ ಡಿ ಎಸ್ಗೆ ಕೊಡ್ತೀವಿ ಅಂತೇಳಿ ಬಿ ಜೆ ಪಿ ಹೈಕಮಾಂಡ್ ವರಿಷ್ಠರೇನಾದರೂ ಸೂಚನೆ ಕೊಟ್ಟರೆ ಜೆ ಡಿ ಎಸ್ ಯಾರನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ಅತಂತ್ರ ಸ್ಥಿತಿಗೆ ನಿರ್ಮಾಣ ಆಗುತ್ತೆ ಅನ್ನುವಂಥ ಚರ್ಚೆಗಳು ನಡೀತಿತ್ತು. ಯಾಕೆಂದರೆ ಸಿ ಎಸ್ ಪುಟ್ಟರಾಜು ಅವರೇ ಕಣದಲ್ಲಿರ್ತಾರೆ ಅನ್ನುವಂಥ ಚರ್ಚೆ ಕಳೆದ 2-3 ತಿಂಗಳಿಂದಲೂ ಕೂಡ ಭಾರೀ ಮಟ್ಟದಲ್ಲಿ ಮಂಡ್ಯ ಭಾಗದಲ್ಲಿ ನಡೀತಾ ಇತ್ತು. ಆದರೆ ಈಗ ಸಿ ಎಸ್ ಪುಟ್ಟರಾಜು ಅವರೇ ಹೇಳ್ತಿದ್ದಾರೆ, ನಾನು ಕಣದಲ್ಲಿ ಇಲ್ಲ, ನಾನು ನಮ್ಮ ನಾಯಕರನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ನಾನೇ ಚುನಾವಣಾ ನೇತೃತ್ವವನ್ನು ವಹಿಸಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತೀನಿ ಅಂತ ಸಿ ಎಸ್ ಪುಟ್ಟರಾಜು ಅವರು ಈಗ ಹೇಳ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಈ ನಿಟ್ಟಿನಲ್ಲಿ ಈಗ ಮಂಡ್ಯದ ಅಭ್ಯರ್ಥಿ ಕೊನೆಗೂ ಕುಮಾರಸ್ವಾಮಿಯವರು ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಸಿ ಎಸ್ ಪುಟ್ಟರಾಜು ಅವರ ಹೇಳಿಕೆ ಅನುಸಾರ ಮೇ ಬಿ 100% ಈಗ
ಕುಮಾರಸ್ವಾಮಿ ಅವರಿಗೆ JDS ಟಿಕೆಟ್ ಮಂಡ್ಯದಿಂದ ಭವಿಷ್ಯ ಸ್ಪರ್ಧೆ ಮಾಡೋದಕ್ಕೆ BJP ಒಪ್ಪಿಗೆ ಕೊಟ್ಟಿದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಬೇಕು ಅಂತ HD ಕುಮಾರಸ್ವಾಮಿ ಅವರು ಪ್ರಯತ್ನ ಮಾಡ್ತಾ ಇದ್ರು. ಯಾವಾಗ ಇತ್ತ ಸುಮಲತಾ ಅವರು ಭಾರೀ ಒತ್ತಡವನ್ನು ತರ್ತಾ ಇದ್ದಾರೋ BJP, ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿಗೆ ಕೊಟ್ಟರೆ ಸುಮಲತಾ ಸುಮ್ಮನಿರೋದಿಲ್ಲ ಅನ್ನುವಂಥ ಮಾತು ಇದೀಗ ಎಲ್ಲೋ ಒಂದು ಕಡೆ JDSಗೆ ಅರ್ಥ ಆದಂತೆ ಕಾಣ್ತಾ ಇದೆ. ಹೀಗಾಗಿ HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರೆ ಸುಮಲತಾ ಸೈಲೆಂಟ್ ಆಗ್ತಾರೆ ಅನ್ನುವಂಥ ಒಂದು ವಾತಾವರಣ ಈಗ ಸದ್ಯ ಕಂಡು ಬರ್ತಾ ಇದೆ. ಹೀಗಾಗಿ HD ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿಬೇಕು ಅನ್ನುವ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. CS ಪುಟ್ಟರಾಜು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಈ ಎಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ಮಂಡ್ಯ ರಾಜಕೀಯ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಸುಮಲತಾ ಅವರು ಹಾಗಾದ್ರೆ ಈಗ ಮುಂದಿನ ರಾಜಕೀಯ ಪರಿಸ್ಥಿತಿ ಏನು? ಮಂಡ್ಯದಲ್ಲಿ ಸುಮಲತಾ ಅವರ ನಡೆ ಈಗ ಸದ್ಯ ನಿಗೂಢ ಆಗಿದೆ. ಸುಮಲತಾ ನಡೆಯಿಂದ ದಳಪತಿಗಳಿಗೆ ಇನ್ನೂ ಕೂಡ ಟೆನ್ಷನ್ ಕಡಿಮೆ ಆಗ್ತಾ ಇಲ್ಲ. ಸುಮಲತಾ ಪಟ್ಟನ್ನು ಸಡಿಲಿಸುತ್ತಾ ಇಲ್ಲ. ಸುಮಲತಾ ಬೇಕೇ ಬೇಕು ಟಿಕೆಟ್ ಅಂತ ಇದೀಗ BJP ಹೈಕಮಾಂಡ್ ನಾಯಕರ ಮುಂದೆ ಲಾಬಿಯನ್ನು ನಡೆಸಿದ್ದಾರೆ. ಪಟ್ಟು ಸಡಿಲಿಸದ ಸುಮಲತಾ ಇದೀಗ ದಳಪತಿಗಳಿಗೆ ದೊಡ್ಡ ಮಟ್ಟದ ಟೆನ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಸುಮಲತಾ ನಡೆಯಿಂದ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಇದೀಗ ದಳಪತಿಗಳು. ಮಂಡ್ಯ BJP ಟಿಕೆಟ್ ಬೇಕೇ ಬೇಕು. ಸುಮಲತಾ ಅವರು ಈ ರೀತಿಯ ಪಟ್ಟನ್ನು ಈಗ BJP ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರುವಂಥದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುಮಲತಾ ಅವರು ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ.